ಬ್ರಿಟಿಷ್ನವರು ಕೂಡ ಈ ಭಾರತವನ್ನ ಇಷ್ಟು ಕೆಟ್ಟದಾಗಿ ವಿಭಜನೆ ಮಾಡಿದಂತ ಉದಾಹರಣೆಗಳಿಲ್ಲ. ಕೋವಿಡ್ ಅಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಲಾಭವನ್ನು ಗಳಿಸತಕ್ಕಂತವರು ಈ ದೇಶದ ಪ್ರಧಾನಿಯವರ ಆಪ್ತ ಮಿತ್ರರಾಗಿರ್ತಕ್ಕಂತ ಅದಾನಿ ಮತ್ತು ಅಂಬಾನಿ. ನಾಚಿಕೆ ಪಡಬೇಕಲ್ವಾ? 4769 ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಒಬ್ಬನೇ ಶಿಕ್ಷಕ. ಇನ್ನ ಶಿಕ್ಷಕರ ಹುದ್ದೆ ಸುಮಾರು 25,000 ಹುದ್ದೆಗಳು ಖಾಲಿ ಇದೆ. ಆದ್ರೆ 2,10,000 ಜನ ಇದ್ದಂತ ಶಿಕ್ಷಕರ ಸಂಖ್ಯೆ ಇವತ್ತು 1,61,000 ನಿಂತಿದೆ. ಕೊನೆಗೆ ನಮ್ಮ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಯಾವುದು? ಸರ್ಕಾರಿ ಶಾಲೆಗಳು. ಶಾಲಾ ಹಂತದಲ್ಲಿ ನೀವು ಈ ಬಗೆಯಲ್ಲಿ ತಾರತಮ್ಯವನ್ನ ಶ್ರೇಣೀಕೃತ ವ್ಯವಸ್ಥೆಯನ್ನ ಅಸಮಾನತೆಯನ್ನ ಬಿತ್ತಿ ಬೆಳೆಸ್ತೀರಾ ಅಂತ ಹೇಳಿದ್ರೆ ಯಾವ ಆಧಾರದ ಮೇಲೆ ನೀವು ಸಮಾನತೆಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ? ಈ ಸಬ್ಕೋ ವಿಕಾಸ, ಸಬ್ಕೋ ಸಾಥ್, ಸಬ್ಕೋ ವಿಕಾಸ್ ಅನ್ನೋ ಎಲ್ಲಿ ನೀವು ಹೇಳ್ತಾ ಇರ್ತಕ್ಕಂತ ವಿಕಾಸದಲ್ಲಿ 99% ಜನ ಹಿಂದೆ ಇರ್ತಾರೆ, 1% ಮಾತ್ರ ವಿಕಾಸ ಆಗ್ತಿದ್ದಾರೆ. ಅದಕ್ಕಾಗ್ಲೇ ಸಾಕಷ್ಟು ಅಂಕಿತಾಂಶಗಳಿದ್ದಾವೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕೋವಿಡ್ ಸಂದರ್ಭದಲ್ಲಿ ಅನೇಕ ಜನರು ತಮ್ಮ ಲೈವ್ಲಿಹುಡ್ ಅನ್ನ ಕಳ್ಕೊಂಡ್ರು, ಕೆಲಸಗಳನ್ನ ಕಳ್ಕೊಂಡ್ರು. ನಮ್ಮ ತಂದೆ ತಾಯಿ, ನಿಮ್ಮ ತಂದೆ ತಾಯಿ ಕೂಡ ಅದರಲ್ಲಿದ್ದಾರೆ. ಆದ್ರೆ ಅತಿ ಹೆಚ್ಚು ಲಾಭವನ್ನು ಗಳಿಸಿದವರು ಯಾರು ಈ ದೇಶದಲ್ಲಿ? ಕೋವಿಡ್ ಅಂತ ಸಂದರ್ಭದಲ್ಲಿ, ಕೋವಿಡ್ ಅಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಲಾಭವನ್ನು ಗಳಿಸತಕ್ಕಂತವರು ಈ ದೇಶದ ಪ್ರಧಾನಿಯವರ ಆಪ್ತ ಮಿತ್ರರಾಗಿರ್ತಕ್ಕಂತ ಅದಾನಿ ಮತ್ತು ಅಂಬಾನಿ. ನಾಚಿಕೆ ಪಡಬೇಕಲ್ವಾ? ಸಂತೋಷ ಪಡೋದಾಯ್ತು. ಒಂದು ತಾಯಿ ತನ್ನ ಮಕ್ಕಳನ್ನ ಒಂದು ಶಾಲೆಗೆ ಕಳಿಸಿ ಆ ಮಕ್ಕಳು ನನ್ನಂತಾಗ್ಬಾರ್ದು, ಓದಬೇಕು, ಆ ಮಕ್ಕಳು ಸಮಾಜದಲ್ಲಿ ಒಂದು ಸ್ಥಾನಮಾನ ಪಡಿಬೇಕು, ಹಾಗಾಗಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಗಟ್ಟಿ ಆಗ್ಬೇಕು ಅಂತ ಕೇಳೋದು ಈ ದೇಶದಲ್ಲಿ ದೇಶದ್ರೋಹನ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು ಅಂತ ಹೊರಟಿದ್ದಾರೆ. ಅವರ ಅಂಕಿಅಂಶಗಳ ಪ್ರಕಾರ ಸುಮಾರು 16,000 ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ 30 ಕ್ಕಿಂತ ಕಡಿಮೆ ಅಂದ್ರೆ 1 ಇರ್ಬೋದು ಅಥವಾ 29 ಇರ್ಬೋದು. ಯಾಕಾಯ್ತು ಹಿಂಗೆ? ಯಾಕೆ 30 ಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಮಕ್ಕಳು ಅಲ್ಲಿ ಸೇರೋಕ್ಕಾಯ್ತು? ಯಾರ ಕಾರಣ ಇದಕ್ಕೆ? ತಂದೆ ತಾಯಿನ ಕಾರಣ, ಮಕ್ಕಳ ಕಾರಣ, ಸರ್ಕಾರ ಅಲ್ವಾ ಕಾರಣ? ಯಾಕೆ ಅಂತ ಹೇಳಿದ್ರೆ ಬಹುತೇಕ ಶಾಲೆಗಳಲ್ಲಿ ಒಬ್ಬನೇ ಶಿಕ್ಷಕ ಇರ್ತಾನೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕರ್ನಾಟಕದಲ್ಲಿ ಇವತ್ತು ಕೂಡ ಇದು ಲೇಟೆಸ್ಟ್ ಅಂಕಿಅಂಶ, 4769 ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಒಬ್ಬನೇ ಶಿಕ್ಷಕ. 1ರಿಂದ 5ನೇ ತರಗತಿವರೆಗೆ ಅವನು ಪಾಠ ಮಾಡ್ತಾನೆ, 17 ವಿಷಯಗಳನ್ನ ಪಾಠ ಅವನು ಬೋಧಿಸ್ತಾನೆ. ಬಹುಶಃ ನಾವೆಲ್ಲ ಓದುವಾಗ ಏಕೋಪಾಧ್ಯಾಯ ಶಾಲೆಗಳನ್ನ ಪೂರ್ವಕ್ಕೆ ಕುಳಿತುಕೊಂಡ್ರೆ 1ನೇ ತರಗತಿ, ಪಶ್ಚಿಮಕ್ಕೆ ಕುಳಿತುಕೊಂಡ್ರೆ 2ನೇ ತರಗತಿ, ಉತ್ತರಕ್ಕೆ ಕುಳಿತುಕೊಂಡ್ರೆ 3, ಈ ತರ ಇವತ್ತು ಕೂಡ ಅದು ಅದೇ ಪರಿಸ್ಥಿತಿ ಇದೆ. ಯಾರ್ ಕಳಿಸ್ತಾರೆ ಮಕ್ಕಳನ್ನ? ಒಂದು ಶಿಕ್ಷಕರನ್ನ ನೀವು ಕೊಟ್ರೆ, ನಾಗೇಶ್ ಅವರು ಏನು 13,000 ಶಾಲೆಗಳನ್ನ ಮುಚ್ಚುತ್ತಾರೆ ಅಂತ ಹೇಳ್ತಿದಾರಲ್ಲ, ಅವರಿಗೆ ಕನಿಷ್ಠ ಜ್ಞಾನ ಇದ್ರೆ ಸರ್ಕಾರಿ ಶಾಲೆಗಳಿಗೆ ಕನಿಷ್ಠ ಒಂದು ವಿಷಯಕ್ಕೊಬ್ಬ ಶಿಕ್ಷಕ ಇರಬೇಕು, ಒಂದು ತರಗತಿಗೊಬ್ಬರು ಶಿಕ್ಷಕ ಇರಬೇಕು ಅನ್ನೋ ಪರಿಜ್ಞಾನ ಬೇಡುವ? ಯಾವುದನ್ನ ನೋಡಿ ಬರ್ತಾರೆ ಮಕ್ಕಳು? ಕನಿಷ್ಠ ಒಂದು ವಿಷಯವನ್ನ ಕಲಿಸಲಿಕ್ಕೆ ಒಬ್ಬ ಶಿಕ್ಷಕ ಇಲ್ಲ ಅಂತ ಹೇಳಿದ್ರೆ ಹೇಗೆ ಸರ್ಕಾರಿ ಶಾಲೆಗಳ ವರ್ಚಸ್ಸನ್ನ ನೀವು ಖಂಡಿತ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ? ಇನ್ನ ಮೂಲಭೂತ ಸೌಕರ್ಯದ ವಿಷಯ ಬಂದ್ರೆ ನಿಜವಾಗಲೂ ಕೂಡ ತಲೆ ತಗ್ಗಿಸ್ಬೇಕು ನಾವು. ಬಹುತೇಕ ಶಾಲೆಗಳಲ್ಲಿ ಶೌಚಾಲಯ ಇಲ್ಲ. ಹೆಣ್ಮಕ್ಳನ್ನ ಶೌಚಾಲಯ ಶಾಲೆಗೆ ಬನ್ನಿ ಅಂತ ನಾವು ಹೇಳ್ತೇವೆ. ಹೇಗ್ ಬರ್ಬೇಕು ಹೆಣ್ಮಕ್ಳು ಶಾಲೆಗೆ? ಕನಿಷ್ಠ ಅವರಿಗೆ ಗೌರವಯುತವಾಗಿ ಶಾಲೆಗೆ ಬಂದಾಗ ಒಂದು ಗೌರವಯುತವಾದಂತ ಕಲಿಕೆಗೆ ಬೇಕಾದಂತ ವಾತಾವರಣವನ್ನು ನಾವು ಸೃಷ್ಟಿ ಮಾಡಲ್ಲ ಅಂದ್ರೆ ಹೇಗ್ ಬರ್ತಾರ ಅವ್ರ ಶಾಲೆಗೆ? ಇನ್ನ ಶಿಕ್ಷಕರ ಹುದ್ದೆ ಸುಮಾರು 25,000 ಹುದ್ದೆಗಳು ಖಾಲಿ ಇದೆ ಕರ್ನಾಟಕ ರಾಜ್ಯದಲ್ಲಿ. 25,000 ಶಾಲೆಗಳು. ನಿಮ್ಗೆ ಆಶ್ಚರ್ಯ ಏನ್ ಗೊತ್ತಾ? ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಆಯ್ತು 2010 ಏಪ್ರಿಲ್ 1ಕ್ಕೆ. ಆಗ
ಸುಮಾರು 2 ಲಕ್ಷದ 10000 ಜನ ಶಿಕ್ಷಕರು ಇದ್ದರು ನಾವೆಲ್ಲ ಅನ್ಕೊಂಡ್ವಿ ಶಿಕ್ಷಣ ಮೂಲಭೂತ ಹಕ್ಕು ಆದ್ಮೇಲೆ ಇವೆಲ್ಲವೂ ಮತ್ತೆ ಜಾಸ್ತಿ ಸುಧಾರಣೆ ಆಗುತ್ತೆ ಯಾಕಂದ್ರೆ ಮೂಲಭೂತ ಹಕ್ಕು ಇಟ್ ಇಸ್ ಜಸ್ಟಿಷಿಯಬಲ್ ನ್ಯಾಯಸಮ್ಮತವಾದಂತ ಹಕ್ಕು ಹಿಂದೆ ಅದು ನ್ಯಾಯಸಮ್ಮತವಾಗಿರಲಿಲ್ಲ ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಕೆಳಗಡೆ ಇತ್ತು ನಿರ್ದೇಶಕ ತತ್ವಗಳಲ್ಲಿ ಇದ್ರೆ ನ್ಯಾಯಾಲಯದಲ್ಲಿ ನೀವು ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ ಆದ್ರೆ ಮೂಲಭೂತ ಹಕ್ಕು ಆದ್ಮೇಲೆ ಅದು ಜಸ್ಟಿಷಿಯಬಲ್ ರೈಟ್ ಆದಾಗ ನಾವು ಅನ್ಕೊಂಡ್ವಿ ಸರ್ಕಾರಿ ಶಾಲೆಗಳ ಒಟ್ಟು ಗುಣಮಟ್ಟ ಸುಧಾರಿಸುತ್ತೆ ಅಂತ ಆದ್ರೆ 2 ಲಕ್ಷದ 10000 ಜನ ಇದ್ದಂತ ಶಿಕ್ಷಕರ ಸಂಖ್ಯೆ ಇವತ್ತು 1 ಲಕ್ಷದ 61000 ಕ್ಕೆ ನಿಂತಿದೆ ಇನ್ನ ಕೊಠಡಿಗಳನ್ನು ನೀವು ತೆಗೆದುಕೊಂಡ್ರೆ ಸುಮಾರು 78000 ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿ ಇದ್ದಾವೆ ಅಂದ್ರೆ ಎಷ್ಟು 2 ಲಕ್ಷದ 31000 ಕೊಠಡಿಗಳು ಏನಿದ್ದಾವೆ ಶಾಲಾ ಶಿಕ್ಷಣದಲ್ಲಿ ಸುಮಾರು 70000 ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿ ಇದ್ದಾವೆ ಯಾವಾಗ ಬೇಕಾದರೂ ಕುಸಿದು ಬೀಳಬಹುದು ನಾಗೇಶ್ ಅವರಿಗೆ ಈ ವೇದಿಕೆಯಿಂದ ನಾನು ಪ್ರಶ್ನೆ ಕೇಳ್ತೇನೆ ಸರ್ಕಾರಿ ಶಾಲೆ ಮುಚ್ಚೋದಲ್ಲ ಸರ್ಕಾರಿ ಶಾಲೆಗೆ ನಿಮಗೆ ಕನಿಷ್ಠ ಗೌರವ ಇದ್ದರೆ ಆ ಸರ್ಕಾರಿ ಶಾಲೆಗಳಿಗೆ ಕೊಡಬೇಕಾದ ಮೂಲಭೂತ ಸೌಕರ್ಯವನ್ನ ಕೊಡಿ ಮೊದಲು ಶಿಕ್ಷಣ ಹಕ್ಕು ಕಾಯ್ದೆ ಏನು ಹೇಳುತ್ತೆ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಬಂದಾಗ 2010 ರಲ್ಲಿ ಅಲ್ಲಿ ಒಂದು ನಾರ್ಮ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ ಶೆಡ್ಯೂಲ್ ಅದು ಆಗಲೇಬೇಕಾಗಿರತಕ್ಕಂತದ್ದು ಅಂತ ಕಾನೂನಿನ ಪರಿಭಾಷೆಯಲ್ಲಿ ಆ ಒಂದು ನಾರ್ಮ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಏನು ಹೇಳ್ತು ನಾರ್ಮ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ದು 8 ಅಂಶಗಳನ್ನ ಪಟ್ಟಿ ಮಾಡಿದ್ರು ಅವರು ಶಿಕ್ಷಕರು ಕೊಠಡಿ ಶೌಚಾಲಯ ಕುಡಿಯುವ ನೀರು ವಿದ್ಯುತ್ ಶಕ್ತಿ ಆಟದ ಮೈದಾನ ಗ್ರಂಥಾಲಯ ಮತ್ತು ವಿಶೇಷವಾಗಿ ಅಂಗವಿಕಲ ಮಕ್ಕಳಿಗೆ ಬೇಕಾದಂತ ಕನಿಷ್ಠ ಸೌಲಭ್ಯಗಳು ಈ 9 ಸೌಲಭ್ಯಗಳನ್ನ ಶಿಕ್ಷಣ ಹಕ್ಕು ಕಾಯ್ದೆ ಪ್ರಾರಂಭವಾದ 3 ವರ್ಷದ ಒಳಗಾಗಿ ಕಲ್ಪಿಸಬೇಕು ಅಂತ ಮ್ಯಾಂಡೇಟ್ ಅದು ಇಟ್ಸ್ ಎ ಜಸ್ಟಿಷಿಯಬಲ್ ರೈಟ್ ಆದ್ರೆ ಕರ್ನಾಟಕದಲ್ಲಿ ಏನು ಅಂತ ಪರಿಸ್ಥಿತಿ ನೀವು ನೋಡಿದ್ರೆ ಅದನ್ನ ತಲೆ ತಗ್ಗಿಸಬೇಕು ಎಷ್ಟು ಅಂತ ಹೇಳಿದ್ರೆ ಎಷ್ಟು ಶಾಲೆಗಳು ಆಟಿ ಕಂಪ್ಲೈ ಆಗಿದೆ ಅಂತ ನೀವು ನೋಡಿದ್ರೆ 23.6 ಅಂದ್ರೆ ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು 100 ಶಾಲೆಗಳನ್ನು ತೆಗೆದುಕೊಂಡ್ರೆ ಕರ್ನಾಟಕದಲ್ಲಿ ನೀವು ಕೇವಲ 23 ಶಾಲೆಗಳಲ್ಲಿ ಈ ಆಟಿ ಹೇಳ್ತಕ್ಕಂತ ಎಲ್ಲಾ 8 ಸೌಲಭ್ಯಗಳಿದ್ದಾವೆ ಬರ್ತು 73 ಶಾಲೆಗಳಲ್ಲಿ ಈ ಸೌಲಭ್ಯ ಇಲ್ಲ ಶ್ರೀಲಂಕಾದಲ್ಲಿ ಏನಾಗ್ತಾ ಇದೆ ಆಫ್ಘಾನಿಸ್ತಾನದಲ್ಲಿ ಏನಾಯ್ತು ನೋಡಿದ್ರಿ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ನೋಡ್ತಿದ್ರಿ ಇದನ್ನು ಕೂಡ ದಯವಿಟ್ಟು ಇನ್ನೊಂದು ಶ್ರೀಲಂಕಾ ಮಾಡಬೇಡಿ ಇನ್ನೊಂದು ಶ್ರೀಲಂಕಾ ಮಾಡಬೇಡಿ ನಿಜವಾಗ್ಲೂ ಈ ದೇಶವನ್ನ ಕೊತಾರಿ ಆಯೋಗದ ಶಿಫಾರಸಿನ ಅನ್ವಯ ಒಂದು ಬಲಿ ಆಯೋಗ ವರದಿಯನ್ನ ಮಾಡಿದಾಗ ಅವರು ಶಿಕ್ಷಣ ವರದಿ ಅಂತ ಕರೀಲಿಲ್ಲ ಅದನ್ನ 2 ವರ್ಷ ಸತತವಾಗಿ ಅಧ್ಯಯನ ಮಾಡಿ ಅವರು ರಾಷ್ಟ್ರೀಯ ಅಭಿವೃದ್ಧಿಯ ವರದಿ ಅಂತ ಕರೆದ್ರು ಯಾಕಂದ್ರೆ ರಾಷ್ಟ್ರೀಯ ಅಭಿವೃದ್ಧಿಗೂ ಶಿಕ್ಷಣಕ್ಕೂ ನಿಕಟವಾದ ಸಂಬಂಧ ಇದೆ ಅದಕ್ಕೇನೆ ಅವರು ಹೇಳಿದ್ದು ಅವತ್ತು 64ರಲ್ಲಿ ಅವರು ಹೇಳಿದಂತ ಅಂಶ ಏನು 66ರಲ್ಲಿ ಭಾರತದ ಎಲ್ಲಾ ಮಕ್ಕಳಿಗೆ ಸಮಾನ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನ ಜಾರಿ ಮಾಡಬೇಕು ಈ ದೇಶದ ಅತ್ಯಂತ ಶ್ರೀಮಂತನ ಮಗ ಅತ್ಯಂತನ ಬಡವನ ಮಗ ಒಂದೇ ಶಾಲೆಯಲ್ಲಿ ಓದಬೇಕು ಅದು ಸಮಾನ ಅವಕಾಶ ಅದು ಸಮಾನತೆ ಅದು ತಾರತಮ್ಯರಹಿತ ಸಮಾಜ ಅಂತ ಒಂದು ಶಿಕ್ಷಣ ವ್ಯವಸ್ಥೆ ಮಾತ್ರ ಭಾರತವನ್ನ ಒಂದು ಜಾತ್ಯಾತೀತ ಸಮಾಜವಾದಿ ರಾಷ್ಟ್ರವನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಆದ್ರೆ ನಾವೇನ್ ಮಾಡ್ತಿದೀವಿ 13,000 ಶಾಲೆಗಳನ್ನ ಏನಾದ್ರೂ ಮುಚ್ಚಿದ್ರೆ ನೀವು ಊಹಿಸ್ಕೊಳ್ಳಿ ಅಲ್ಲಿ ಏನು ಇವತ್ತು ಕಲಿತಿದ್ದಾರೆ ಯಾವ ಮಕ್ಕಳು ಕಲಿತಿದ್ದಾರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ಕೆಳ ಸ್ತರದ ಮಕ್ಕಳು ಸಂವಿಧಾನಾತ್ಮಕವಾಗಿ ನಾವು ಅವರನ್ನ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಅಂತ ಹೇಳ್ತಿದ್ವಿ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಆ ಪದವನ್ನು ಬದಲಾವಣೆ ಮಾಡಿಬಿಟ್ಟು ಸೋಷಿಯಲಿ ಅಂಡ್ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ ಗ್ರೂಪ್ ಅಂತ ಕರೀತಾರೆ SEDGs ಅಂತ ಅಂದ್ರೆ ನೋಡಿ ಅವರ ಬಗ್ಗೆ ನಾವು ದಿನನಿತ್ಯ ಆಡು ಹೊಗಳ್ತೀವಲ್ಲ ಯಾವುದು ಅಮೆರಿಕಾದಲ್ಲಿ ಇರ್ತಕ್ಕಂಥ ಯಾವ ಶಿಕ್ಷಣ ವ್ಯವಸ್ಥೆ ಸಮಾನ ಶಾಲಾ ಶಿಕ್ಷಣ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷನ ಮಗನು ಮತ್ತೆ ಅದೇ ಸ್ಕೂಲ್ ವಾರ್ಡ್ ಅಲ್ಲಿ ಇರ್ತ ಅಥವಾ ಸ್ಕೂಲ್ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತಕ್ಕಂಥ ಬೇರೆ ಬಡ ಮಗನು ಕೂಡ ಅದೇ ಶಾಲೆಗೆ ಹೋಗ್ತಾನೆ ಯಾಕೆ ಮಾಡಕ್ಕಾಗಲ್ಲ ನಾಗೇಶ್ ಅವರಿಗೆ ಈಗ ನಾಗೇಶ್ ಅವರು ಬಂದಂತ ಸಂಸ್ಕೃತಿ ಏನ್ ಹೇಳ್ಕೊಡ್ತು ನಮ್ಗೆ ಈ ದೇಶದಲ್ಲಿ ಶಿಕ್ಷಣ ಅತ್ಯಂತ ಶ್ರೇಷ್ಠವಾದ ದಾನ
ಅದನ್ನ ಮಾರಾಟ ಮಾಡೋದಾಗಲಿ ಅಥವಾ ಮಾರಾಟಕ್ಕೆ ಇಡೋದಾಗಲಿ ತಪ್ಪು ಅಂತ ತಾನೇ ಅವರು ನಮ್ಮ ಸಂಸ್ಕೃತಿ ಹೇಳ್ಕೊಟ್ಟಿದ್ದು. ಯಾಕೆ ಮಾರಾಟಕ್ಕೆ ಇಡ್ತಿದ್ದೀರಿ, ಯಾಕೆ ಮಾರಾಟಕ್ಕೆ ಇಡ್ತಿದ್ದೀರಿ? ನಿಮ್ಮ ಶಾಸಕರು ಯಾರು ಸಂಸದರು ಶಾಲೆಗಳನ್ನು ನಡೆಸ್ತಾ ಇದ್ದಾರ, ಎಲ್ಲಿ ವ್ಯಾಪಾರೀಕರಣ ಖಾಸಗೀಕರಣ ನಡೆಯುತ್ತಿದೆಯೋ ಅವರನ್ನ ನೈತಿಕವಾಗಿ ನೀವು ಎದುರಿಸಕಾಗುತ್ತಾ? ಒಂದು ಧರ್ಮದ ಆಧಾರದ ಮೇಲೆ, ಒಂದು ಕೋಮಿನ ಆಧಾರದ ಮೇಲೆ ಈ ರಾಷ್ಟ್ರವನ್ನ ಕಟ್ಕೋಬೇಕು ಅಂತಕ್ಕಂತ ಉದ್ದೇಶ ಏನಿದೆ, ರಾಜಕೀಯ ಉದ್ದೇಶ, ಹಾಗಾಗಿ ನಾವು ಮಕ್ಕಳಲ್ಲಿ ಕೋಮುವಾದವನ್ನ, ಶಿಕ್ಷಣದ ಕೇಂದ್ರೀಕರಣವನ್ನ, ಇವೆಲ್ಲವೂ ಕೂಡ ಯಾವುದರ ಭಾಗವಾಗಿ ಬರ್ತಾ ಇದೆ? ಯಾಕಂತ ಹೇಳಿದ್ರೆ ಸಂವಿಧಾನವನ್ನ ನಾವು ನಾಶ ಮಾಡಬೇಕು ಅಂದ್ರೆ ಶಿಕ್ಷಣ ವ್ಯವಸ್ಥೆ ನಾಶ ಆಗ್ಬೇಕು. ಶಿಕ್ಷಣ ವ್ಯವಸ್ಥೆ ಮೂಲಕ ಮಕ್ಕಳು ಅದನ್ನ ಬಳಸ್ಕೊತಾ ಇದ್ದಾರೆ, ಸಮಾನತೆ, ಸಾಮಾಜಿಕ ನ್ಯಾಯ, ಒಂದು ತಾರ್ಕಿಕ ಮನೋಭಾವ, ಕ್ರಿಟಿಕಲ್ ಥಿಂಕಿಂಗ್, ವಿಮರ್ಶೆಯ ಚಿಂತನೆ, ಇವೆಲ್ಲವೂ ಕೂಡ ನಾಶ ಆದ್ರೆ ಈ ದೇಶವನ್ನ ನಮಗೆ ಇಷ್ಟ ಬಂದ ರೀತಿಯಲ್ಲಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಅದರ ಭಾಗ. ಯಾವುದು ಏನು, ನಮ್ಮ ಸರ್ಕಾರಿ ಶಾಲೆಗಳನ್ನು ಮುಚ್ಚೋದು. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ನಾವು ಒಬ್ಬೊಬ್ರು ಏನೇನಿದ್ದೀವಿ, ನಾವು ಬಹಳ ದೊಡ್ಡ ರೀತಿಯಲ್ಲಿ ಸಂದೇಶವನ್ನ ತೆಗೆದುಕೊಂಡು ಹೋಗ್ಬೇಕು. ಎಲ್ಲಿವರೆಗೆ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಲ್ಲ ಅಲ್ಲಿವರೆಗೆ ನಾವು ಇವತ್ತು ಶಿಕ್ಷಣದ ಮೇಲೆ ಆಗ್ತಾ ಇರ್ತಕ್ಕಂತ ಆಕ್ರಮಣಗಳನ್ನ, ಅಪಾಯಕಾರಿ ಬೆಳವಣಿಗೆಗಳನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ.